ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಸ್ ಐ ಟಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅದರ ರಿಸಲ್ಟ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಉನ್ನತ ಶಿಕ್ಷಣ ಇಲಾಖೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ, ಎಲ್ಲ ಗೊಂದಲಕ್ಕೆ ತೆರೆ ಎಳೆದಿದೆ. ಬೇಗನೆ ನೀವು ಮೌಲ್ಯಮಾಪನ ಮಾಡಬೇಕು, ಮೇ 3ನೇ ವಾರದಲ್ಲಿ ನೀವು ಫಲಿತಾಂಶ ಪ್ರಕಟಣೆ ಮಾಡಬೇಕು ಅಂತೇಳಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು KA ಸೂಚನೆ ಕೊಟ್ಟಿದೆ, ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಏನು ಹೇಳಿದೆ ಅಂದರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ ತಲಾ 60 ಅಂಕಗಳಿಗೆ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ 4 ವಿಷಯದಲ್ಲಿ ನಮಗೆ ಗೊತ್ತಿರೋಗೆ 50 ಪ್ರಶ್ನೆ ಬಂದ್ಬಿಟ್ಟು ಔಟ್ ಆಫ್ ಸಿಲೆಬಸ್ ಅಂತ ಹೇಳಿ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ. 50 ಕ್ವಶನ್ಸ್ ಬಿಟ್ಟು ಉಳಿದನ್ನು ಮಾತ್ರ ಆಧರಿಸಿ ಫಲಿತಾಂಶ ಕೊಡಬೇಕು ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಕೊಟ್ಟಿದೆ. ನಿಮಗೆಲ್ಲರಿಗೂ ಗೊತ್ತು, 50 ಅಂಕಗಳನ್ನ ಬಿಟ್ಟು ಉಳಿದಿದ್ದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಅಂದರೆ 190 ಇದಕ್ಕೆ ಮಾಡ್ತಾರೆ. ಒಟ್ಟು 240 ಪ್ರಶ್ನೆಗಳಿದ್ದಾವೆ, ಅದರ 50 ಪ್ರಶ್ನೆಗಳನ್ನು ಕೈ ಬಿಟ್ಟಿದ್ದಾರೆ, ಇನ್ನು 190 ಪ್ರಶ್ನೆಗಳು ಉಳಿತವೆ. ಆ 190 ಪ್ರಶ್ನೆಗಳಿಗೆ ಮಾಡಿದರೆ 2 ಪ್ರಶ್ನೆಗಳು ಗೊಂದಲದಲ್ಲಿ ಇದ್ದಾವೆ, ಅದು ಸಮರ್ಪಕವಾಗಿಲ್ಲ ಅಂತ ಹೇಳಿದರೆ ಗ್ಯಾಪ್ ನೋಡ್ಕೊಳ್ಳಿ, 2 ಪ್ರಶ್ನೆಗಳು ಗೊಂದಲವಾಗಿದ್ದಾವೆ, ಸಮರ್ಪಕವಾಗಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ 2 ಗ್ರೇಸ್ ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ. ಅಂದರೆ ಒಟ್ಟು 188 ಪ್ರಶ್ನೆಗಳು, ಬರೋಬ್ಬರಿ 188 ಪ್ರಶ್ನೆಗಳಿಗೆ ನಿಮಗೆ ಮೌಲ್ಯಮಾಪನ ಮಾಡ್ತಾರೆ. ಒಟ್ಟು 190 ಅಂಕಗಳಿಗೆ ಅಂತಿಮ ಫಲಿತಾಂಶ, 190 ಅಂಕಗಳಿಗೆ ಅಂತಿಮ ಫಲಿತಾಂಶ ಕೊಡ್ತಾರೆ. ಅದರಲ್ಲಿ 2 ಗ್ರೇಸ್ ಮಾರ್ಕ್ಸ್ ಇರ್ತದೆ, 50 ಔಟ್ ಆಫ್ ಸಿಲೆಬಸ್ ಇರ್ತದೆ. ಔಟ್ ಆಫ್ ಸಿಲೆಬಸ್ ಇದಾವೆ, ಅದಕ್ಕೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಮಾಡೋದಿಲ್ಲ. ಅದೇ ರೀತಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ PDF ಫಾರ್ಮೆಟ್ನಲ್ಲಿ ವಿತ್ ವರ್ಷನ್ ಕೋಡ್, ವಿತ್ ಸಬ್ಜೆಕ್ಟ್ ಕೋಡ್ ಎಲ್ಲನೂ ಕೂಡ ನೀವು ನಿಮ್ಮ ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.